ಇದಕ್ಕೆ ಜಿಲ್ಲಾಧಿಕಾರಿಗಳೇ ಕೊಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ 250ಕ್ಕೆ ಏರಿಕೆ ಆಗಿದೆ ಕೊರೋನಾ ಪಾಸಿಟಿವ್ ಕೇಸ್. ಇವತ್ತು 30 ಕೇಸ್ಗಳು ದಾಖಲಾಗಿವೆ. ಜಿಂದಾಲ್ ಒಂದರಿಂದಲೇ ಜಿಲ್ಲೆಯಲ್ಲಿ 144 ಕೊರೋನಾ ಪಾಸಿಟಿವ್ ಕೇಸ್ ಬಂದಿದೆ. ಬಳ್ಳಾರಿಯಲ್ಲೂ ಇವತ್ತು ಒಂದೇ ದಿನ 30 ಮಂದಿ ಕೊರೋನಾ ಪಾಸಿಟಿವ್ಗೆ ಒಳಗಾಗಿದ್ದಾರೆ. ಬಳ್ಳಾರಿ ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್ ಅವರು ಮಾಹಿತಿಯನ್ನು ಕೊಡ್ತಾ ಇವತ್ತು ವರದಿಯಾದ 30 ಪ್ರಕರಣಗಳಿಗೂ ಜಿಂದಾಲ್ ಜೊತೆಗೆ ನಂಟಿದೆ. ಬಳ್ಳಾರಿಯಲ್ಲಿ ಒಟ್ಟು ಈಗ 250 ಪಾಸಿಟಿವ್ ಕೇಸ್ಗಳು ದಾಖಲಾದಂತೆ ಆಯಿತು. 144 ಕೇಸ್ಗಳು ಜಿಂದಾಲ್ ಒಂದರಿಂದಲೇ ಈಗ ಜಿಲ್ಲೆಯಲ್ಲಿ ಹಬ್ಬಿರುವಂತಹ ಪ್ರಕರಣ 144. ಬಳ್ಳಾರಿಯಲ್ಲಿ ಇವತ್ತು ಒಂದೇ ದಿನ 30 ಮಂದಿ ಕೊರೋನಾ ಪಾಸಿಟಿವ್ಗೆ ಒಳಗಾಗಿದ್ದಾರೆ ಅಂತ ಜಿಲ್ಲಾಧಿಕಾರಿಯೇ ತಿಳಿಸ್ತಾ ಇದ್ದಾರೆ ಮಾಹಿತಿಯನ್ನ. ಬಳ್ಳಾರಿ ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್ ಅವರು 30 ಪ್ರಕರಣಗಳಿಗೂ ಕೂಡ ಜಿಂದಾಲ್ನ ನಂಟಿದೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಜಿಂದಾಲ್ನಿಂದ ಜಿಲ್ಲೆಯಲ್ಲಿ ಈಗ 144 ಪಾಸಿಟಿವ್ ಕೇಸ್ ಆಯಿತು. ಒಟ್ಟು ಈಗ 250 ಟೋಟಲ್ ಬಳ್ಳಾರಿಯಲ್ಲಿರುವಂತಹ ಕೊರೋನಾ ಪಾಸಿಟಿವ್ನ ಕೇಸಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನವೀನ್, ಜಿಂದಾಲ್ನಿಂದ ಮತ್ತಷ್ಟು ಸೋಂಕು ಹಬ್ಬಬಹುದಾದಂತಹ ಸಾಧ್ಯತೆ ಅಂತ ಈ ಮುಂಚೆ ಗೊತ್ತಾಗ್ತಾ ಇತ್ತು, ಬಟ್ ಅದರ ಮುಂದುವರೆದ ಭಾಗವಾಗಿ ವ್ಯಾಪಕವಾಗಿ ಹೋಗ್ತಾ ಇದೆ ಅಂದ್ರೆ ಇವತ್ತಿನ 30 ಕೇಸಸ್ ಕೂಡ ಜಿಂದಾಲ್ನ ಲಿಂಕೇನ? ಖಂಡಿತ ದಿವ್ಯಾ, ಯಾಕಂತಂದ್ರೆ ಜಿಂದಾಲ್ ಎಲ್ಲೋ ಕಡೆಗೆ ಜಿಲ್ಲೆಗೆ ಮಾರ್ಗವಾಗುವಂತ ಎಲ್ಲಾ ಲಕ್ಷಣಗಳು ಈಗಾಗಲೇ ಘೋಷಣೆ ಆಗಿರುವಂತದ್ದು. ಇಂದು ದಾಖಲಾದಂತ 30 ಪ್ರಕರಣಗಳಲ್ಲಿ 30 ಪ್ರಕರಣಗಳು ಜಿಂದಾಲ್ಗೆ ಸೇರಿರುವಂತದ್ದು. ಹೀಗಾಗಿ ಜಿಂದಾಲ್ ಒಂದರದಲ್ಲೇ 144 ಪ್ರಕರಣಗಳು ದಾಖಲಾಗಿರುವಂತದ್ದು. ನಂತರ ಜಿಲ್ಲೆಯಲ್ಲಿ ಒಟ್ಟು 750 ಸೋಂಕಿತರ ಸಂಖ್ಯೆ ದಾಖಲಾಗಿರುವಂತದ್ದು. ಹೀಗಾಗಿ ಜಿಲ್ಲಾಡಳಿತವು ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂತದ್ದು. ಜಿಂದಾಲ್ನ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ನೌಕರನ್ನ ಬೇರೆ ಕಡೆಗೆ ಸಾಗದಂತೆ ರೀತಿಯಲ್ಲಿ ಜಿಲ್ಲಾಡಳಿತ ಈಗಾಗಲೇ ಮೀಟಿಂಗ್ ಅನ್ನ ಮಾಡಿ ಒಂದು ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬಂದಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗೆ. ಜಿಂದಾಲ್ನ ಓರ್ವರಿಂದಲೇ ಈಗ ವ್ಯಾಪಕವಾಗಿ ಕೊರೋನಾ ಪಾಸಿಟಿವ್ ಸಂಖ್ಯೆ ಏರಿಕೆ ಆಗ್ತಾ ಇರೋದನ್ನ ನೋಡಬಹುದಾಗಿದೆ. ಇವತ್ತು ಟೋಟಲ್ 30 ಕೇಸ್ಗಳು ದಾಖಲಾಗಿದೆ ಬಳ್ಳಾರಿಗೆ ಸಂಬಂಧಪಟ್ಟ ಹಾಗೆ. ಅದೆಲ್ಲವೂ ಕೂಡ ಜಿಂದಾಲ್ನ ಲಿಂಕ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಬಳ್ಳಾರಿಯಲ್ಲಿ ಈಗ ಒಟ್ಟು ಪ್ರಕರಣಗಳ ಸಂಖ್ಯೆ 250 ಆಗಿದೆ. ನಿನ್ನೆವರೆಗೂ 220 ಕೇಸ್ಗಳಿತ್ತು. ಇವತ್ತು 30 ಕೇಸ್ಗಳು ದಾಖಲಾಗುವ ಮೂಲಕ 250 ಕೇಸ್ ಆಗಿದೆ. ಇದನ್ನ ಸ್ವತಃ ಬಳ್ಳಾರಿಯ ಜಿಲ್ಲಾಧಿಕಾರಿಯೇ ತಿಳಿಸ್ತಾ ಇದ್ದಾರೆ ಮಾಹಿತಿಯನ್ನ. ಇವತ್ತು 3 ಕೇಸಸ್ ಬಂದಿದೆ, ಅದು ಜಿಂದಾಲ್ಗೆ ಸಂಬಂಧಪಟ್ಟಂತಹ ಕೇಸಸ್ ಅಂತ. ಹೀಗಾಗಿ ಜಿಂದಾಲ್ನಿಂದ ಜಿಲ್ಲೆಯಲ್ಲಿ ಈಗ 144 ಕೇಸ್ಗಳು ಬಂದಂತಾಯ್ತು.